Hi and welcome back to my YouTube channel. Ivattina video dalli naavu Ganeshanige ishtavadanta thindi andre modak recipe anna hege madodanta easy aagi hege 20 minutes olage madabodanta torustini. So illi naavu shuruvige dough na prepare madbeku, hittu madbeku. So adakke nanu ille 1 cup nashtu neer hakidini, swalpa uppanna hakikolli ruchige takkashtu. Nantara ond half teaspoon nashtu tuppavanna hakikolli. Idanna chennagi boil aglikke bidbeku neevu. Ee tara boil aguvaga ನಿಧಾನಕ್ಕೆ ನೀವು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಹಾಕಬೇಕು ಸೊ ಸಿಮ್ ಅಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಹಾಕಿ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ್ಮೇಲೆ ಒಂದು 10 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಇಡಿ ನಂತರ 10 ನಿಮಿಷ ಆದ್ಮೇಲೆ ಅದನ್ನ ಒಂದು ಬೌಲಿಗೆ ಹಾಕೊಳ್ಳಿ ಸೋ ಇದು ಬಿಸಿ ಇರುವಾಗನೇ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಇದನ್ನು ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಸೋ ಇದು ಹಿಟ್ಟು ಒಂದು ಶೇಪ್ ಫಾರ್ಮ್ ಆಗುವಾಗ ಅಂದರೆ ರೌಂಡ್ ಶೇಪ್ ಆಗಿ ಫಾರ್ಮ್ ಆಗುತ್ತೆ ಸೋ ಅಷ್ಟರವರೆಗೆ ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ನೀರು ಹಾಕಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ ಏನು ಗಂಟಾಗಲಿ ಏನು ಇರಬಾರ್ದು ಚೆನ್ನಾಗಿ ಸ್ಮೂತ್ ಆಗಿರೋಂಥ ಡೋನ ಪ್ರಿಪೇರ್ ಮಾಡಿದ್ದೀನಿ ಸೊ ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಳೋಣ ನಾವೀಗ ಡೋ ಮಾಡಿ ಆದಮೇಲೆ ಈಗ ನಾವು ಸ್ಟಫಿಂಗನ್ನು ಮಾಡಬೇಕು ಮೋದಕ್ಕೆ ಸ್ಟಫಿಂಗ್ ಹೇಗೆ ಮಾಡೋದಂತ ನೋಡೋಣ ಸೊ ಇಲ್ಲಿ ನಾವೀಗ ಒಂದು ಬಣಲಿಯಲ್ಲಿ ನಾವು ಸ್ವಲ್ಪ ಎಳ್ಳು ಅಂದರೆ ಸೀಸೇಮ್ ಸೀಡ್ಸ್ 2 teaspoons ಬ್ಲ್ಯಾಕ್ ಎಳ್ಳುವನ್ನು ಯೂಸ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಆಮೇಲೆ ಇದು ಒಂಥರ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ನೀವು ಇದಕ್ಕೆ 1 cupನಷ್ಟು ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೀನಿ ಗ್ರೇಟೆಡ್ ಕೊಕೊನಟ್ನ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಗಮ್ ಅಂತ ಪರಿಮಳ ಬರುವಾಗ ನೀವು ಇದಕ್ಕೆ ಒಂದು 1/2 cupನಷ್ಟು ಜಾಗರಿಯನ್ನು ಯೂಸ್ ಮಾಡಬೇಕು ಸೊ ನೀವು ಇದು ಪೌಡರ್ ಜಾಗರಿ 1/2 cupನಷ್ಟು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತಲ್ಲಿ ಅದು ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲಾಚಿ ಪೌಡರ್ ಒಂದು 1/2 teaspoon ಹಾಕಿ 1/2 ಇಲ್ಲ 1 teaspoon ಗೀಯನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಸ್ಟಫಿಂಗ್ ಕೂಡ ಈಗ ರೆಡಿಯಾಗಿದೆ ಸೊ ನಾವೀಗ ಮೌಲ್ಡನ್ನು ಯೂಸ್ ಮಾಡಿ ಅಂದರೆ ಅಚ್ಚು ಮೋದಕ್ನ ಅಚ್ಚನ್ನು ಯೂಸ್ ಮಾಡಿ ಹೇಗೆ ಮೋದಕ್ ಮಾಡ್ಬೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ನೀವು ಸ್ವಲ್ಪ ಗೀಯನ್ನು ಹಾಕ್ಕೊಳ್ಳಿ ಗೀ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಮೋದಕ್ಕಿದು ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೀವು ಹಿಟ್ ಮಾಡಿದ್ರಲ್ವ ಅದನ್ನು ಈ ಥರ ಸ್ಟಫ್ ಮಾಡ್ಕೋಬೇಕು ಸ್ವಲ್ಪನೇ ಸ್ವಲ್ಪ ತೆಗೆದು 1/2 moldನಷ್ಟು ನೀವು ಹಿಟ್ಟನ್ನು ಹಾಕಿ ಪ್ರೆಸ್ ಮಾಡ್ಕೋಬೇಕು ಸೈಡಲ್ಲಿ ಫುಲ್ ಪ್ರೆಸ್ ಮಾಡ್ಕೋಬೇಕು ನಂತರ ನೀವು ಸ್ಟಫಿಂಗ್ ಮಾಡಿದಿರಲ್ಲ ಅದನ್ನು ಒಂದು 2 teaspoonನಷ್ಟು ಇಲ್ಲಿ ಹಾಕಿಕೊಳ್ಳಿ ಸೊ ಈ ಥರ ಹಾಕಿದ್ಮೇಲೆ ಮೇಲಿಂದ ಪುನಃ ನೀವು ಆ ಹಿಟ್ಟು ಮಾಡಿದ್ರಲ್ವ ಆ ಡೋನ ಸ್ವಲ್ಪ ಸ್ಮಾಲ್ ಪೀಸ್ ಮಾಡಿ ಚೆನ್ನಾಗಿ ನೀವು ಸೀಲ್ ಮಾಡಬೇಕು ಬಾಟಮ್ನ ಆಮೇಲೆ ಸ್ಲೋಲಿ ನೀವು ಈ ಥರ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋದಕ್ಕು ಎಷ್ಟು ಚೆನ್ನಾಗಿ ಈಸಿಯಾಗಿ ಮೋದಕ್ ರೆಡಿಯಾಗಿದೆ ಸೊ ಇದನ್ನು ನಾವು ಸ್ಟೀಮ್ ಮಾಡಲಿಕ್ಕೆ ಇಡಬೇಕು ಬಟ್ ಅದರ ಮೊದಲು ನಾನು ಕೈಯಲ್ಲಿ ಹೇಗೆ ಮೋದಕ್ ಮಾಡೋದಂತ ತೋರಿಸ್ತೀನಿ ಸೊ ಈ ಥರ ಗೀಯನ್ನು ಹಾಕಿ ಈ ಹಿಟ್ಟಿಗೆ ಸ್ವಲ್ಪ ಸೈಡಲ್ಲಿ ಪ್ರೆಸ್ ಮಾಡ್ತಾ ಎಷ್ಟು ತಿನ್ನಾಗುತ್ತೆ ಅಷ್ಟು ತಿನ್ ಪ್ರೆಸ್ ಮಾಡ್ತಾ ಇರಿ ನಂತರ ಇದಕ್ಕೆ ಒಂದು 1.5 ಇಲ್ಲ 2 teaspoonನಷ್ಟು ಸ್ಟಫಿಂಗನ್ನು ಹಾಕಿ ನಂತರ ಈ ಥರ ಪ್ಲೀಟ್ಸ್ ಮಾಡಬೇಕು ನಿಮಗೆ ಈ ಥರ ಪ್ಲೀಟ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಇದನ್ನು ಹಿಟ್ಟನ್ನು ಒಟ್ಟಿಗೆ ತಂದು ಆ ಥರ ಕೂಡ ಶೇಪ್ ಕೊಡ್ಬೋದು ನಿಮಗೆ ಈ ಥರ ಪ್ಲೀಟ್ಸ್ ಮಾಡೋಕ್ಕಾದರೆ ನೀವು ಈ ಥರ ಪ್ಲೀಟ್ಸ್ನ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಸ್ವಲ್ಪ ಗೀಯನ್ನು ಹಾಕಿಕೊಂಡು ಈ ಥರ ಪ್ಲೀಟ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಇದನ್ನು ಒಟ್ಟಿಗೆ ತರಬೇಕು ಅಂದರೆ ಪ್ಲೀಟ್ಸ್ನ ನೀವು ಒಟ್ಟಿಗೆ ತಂದುಬಿಟ್ಟು ಶೇಪ್ ಕೊಡಬೇಕು ಸೊ ನಾನು ಅದು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ ಸೊ ಅದನ್ನು ನಾವೀಗ ಒಟ್ಟಿಗೆ ತರೋಣ ನೋಡಿ ಈ ಥರ ಒಟ್ಟಿಗೆ ತಂದುಬಿಟ್ಟು ನೀವು ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಪ್ಲೀಟ್ಸ್ ಹೋಗಬಾರ್ದು ಸೊ ಹಾಗಾಗಿ ಸೈಡಲ್ಲಿ ಪ್ರೆಸ್ ಮಾಡ್ತಾ ಈ ಥರ ನೀವು ಒಟ್ಟಿಗೆ ತಂದಮೇಲೆ ಮೇಲಿಂದ ಎಕ್ಸ್ಟ್ರಾ ಹಿಟ್ ಇದ್ದರೆ ಅದನ್ನು ನೀವು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ಸೊ ಅದು ಬೇಕಾಗಿಲ್ಲ ಸೊ ಈಗ ಎಕ್ಸ್ಟ್ರಾ ಇದೆ ಸೊ ಹಾಗಾಗಿ ತೆಗಿತಾ ಇದ್ದೀನಿ ನಂತರ ಈ ಥರ ನಿಮಗೆ ಈಸಿಯಾಗಿ ಕೈಯಲ್ಲಿ ಮೋದಕನ ಮಾಡ್ಕೋಬೋದು ಆಮೇಲೆ ಈಗ ಸ್ಟೀಮ್ ಮಾಡಬೇಕು ಇದನ್ನು ಸೊ ಒಂದು ಸ್ಟೀಮರಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ ಮೋದಕನ್ನು ಒಂದು 10 minutes ಆದರೂ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಅದು ಇಡೋ ಮುಂಚೆ ಪ್ರೀ ಹೀಟ್ ಮಾಡ್ಕೋಬೇಕು ಪ್ರೀ ಹೀಟ್ ಮಾಡೋದು ಒಂದು 5 minutes ಮಾಡಿ ಇದು ಮೋದಕನಿಟ್ಟು 10 minutes ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ಟೀಮ್ ಮಾಡಿ ನೋಡಿ ಈಸಿಯಾಗಿ ಮೋದಕ ರೆಡಿಯಾಗಿದೆ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಸೊ ಈ ಮೋದಕ್ ರೆಸಿಪಿಯನ್ನು ನೀವು ಗಣೇಶ ಚತುರ್ಥಿಗೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಲೈಕ್ ಮಾಡಿ ಥ್ಯಾಂಕ್ ಯು ಸಿ ಯು ಸೂನ್ ವಿತ್ ಅ ನ್ಯೂ ವಿಡಿಯೋ